ಮಳಿಕಿಲ್ಲ ಬೆಳಿಕಿಲ್ಲ ಕಾಮದೇನು ಕಲ್ಪವೃಕ್ಷವನ್ನು ತೆಗೆದುಕೊಂಡು ಮುಂದೆ ನಂದಿಯನ್ನ ಕರೆದುಕೊಂಡು ಎಂದ ತಂದೆಯನ್ನ ಕರೆದುಕೊಂಡು ಬಲಕ್ಕೆ ಬೈಲ ಭೂತಾಳ ಸಿದ್ಧನ್ನ ಬರಮಾಡಿಕೊಂಡು ಶಿವನಿಗೆ ಶಿವಪುರ ಹಟ್ಟಿ ಗಳಿಸಿ ಮುಮ್ಮೆಟ್ಟ ಗುಡ್ಡಕ್ಕ ತಾನಲಿಸಿದ ಕೈಲಾಸದಲ್ಲಿ ಭಾಗವತ ದೇವಿಗೆ ವಚನ ಕೊಟ್ಟ ಪ್ರಕಾರ ನಡಹಟ್ಟಿ ನಾಗರಾಯಿ ಗೌಡನ ಮಗಳಾಗಿರ್ತಕ್ಕಂತ ಪದ್ಮಾವತ ದೇವಿನ ಮದುವೆಯಾದ ಕೈಲಾಸದಿಂದ ಬಂದ ಮೇಲೆ ತಮ್ಮ ಏನೇನಾಯ್ತದ ಯಾವ ಅಮೋಘ ಶುದ್ಧದ ಮೂರು ಮಂದಿ ಪುಣ್ಯದ ಮಕ್ಕಳ ಮಾಯದ ಮಕ್ಕಳಾಗುತ್ತಾರೆ ಯಾರ್ಯಾರು ಯಾರ್ಯಾರು ಯಾವ ಮಾಯದ ಮಗು ಮಾಗುಲಿಂಗ ಕರಣೀಯ ಮಲಕಾರ ಸಿದ್ಧ ತೆರವಾಡ ಮಂಗರಾಯ ಹೌದು ಯಾವ ಅದ್ರೊಳಗಾಗಿರ್ತಕ್ಕಂತ ಮಾಯದ ಮಗು ಮಾಗುಲಿಂಗ ತಮ್ಮ ಆಹಾ ದಿನ ಪ್ರತಿ ಗುಡ್ಡದ ಮೇಲೆ ಇರ್ತಕ್ಕಂತ ಆಹಾ ಯಾರು ತಂದೆ ತಾಯಿ ತಂದೆ ಸೇವಾ ಮಾಡ್ತಿದ್ದ ಹೌದ ಅವಾಗ ತಮ್ಮ ಒಂದಾನ ಒಂದು ದಿವಸ ಏನಾಯ್ತಪ್ಪ ಅಂತಂದ್ರ ಏನಾಯ್ತ್ರಿ ಅಮೋಘ ಶುದ್ಧ ನಾಲ್ಕು ಮಂದಿ ಯಾರು ವರವಿನ ಮಕ್ಕಳು ಹುಟ್ಟಿ ಬರ್ತಾರ ಯಾರ್ಯಾರಿವ ನಾಲ್ಕು ಮಂದಿ ಅವತಾರ ಸಿದ್ಧ ದೇವೇಂದ್ರ ಬಯಾನ ಸಿದ್ಧ ಆಚಾರಗೌಡ ಸೋಮನ ಮತ್ತೆ ಕಡೆಗೊಟ್ಟಕ್ಕನ ಮತ್ತೆ ಒಬ್ಬಕ್ಕೆ ಹಣ್ಣು ಮಗಳು ರೇಬಕಾ ದೇವಿ ಗಣೇಶ ಬರ್ತಾರ ತಮ್ಮ ಇವರು ಹೆಂಗ ಹುಟ್ಟಿ ಬಂದ್ರಪ್ಪ ಅಂತ ಕೇಳಿದ್ರ ಹೆಂಗ್ರಿ ಯಾವ ನನ್ನಪ್ಪ ಇವಾಗಿನಾದ ಅಮೋಘ ಸಿದ್ಧಿರ್ತಿದ್ದ ಮುಮ್ಮೆಟ್ಟ ಕುಡಿದ ತಾಯಿ ನೇಳ ಪದ್ಮಾವತ ದೇವಿ ಇರ್ತಿದ್ರು ಅರಕೆ ರೇಟದ ರಥದ ಮನಿ ಒಳಗ ತಂದೆ ಬಟ್ಟೆ ತಾಯಿಗೆ ತಾಯಿ ಬಟ್ಟೆ ತಂದೆ ಗೆದ್ದಿದ್ರ ತಮ್ಮ ಯಾವ ಮಾಯದ ಮಗ ಆಗಿರ್ತಕ್ಕಂತ ಮಾಧುಲಿಂಗ ದಿನ ಪ್ರತಿ ತಾಯಿ ಕಟ್ಟಿರ್ತಕ್ಕಂತ ಬುತ್ತಿ ತಗೊಂಡು ಹೋಗಿ ತಂದೆ ಸೇವಾ ಮಾಡ್ತಿದ್ದ ಹೌದು ಒಂದಾರ ಒಂದು ದಿವಸ ಅರಕೇರಿ ರಥದ ಮನೆ ಒಳಗ ತಾಯಿರ್ತಕ್ಕಂತ ಪದ್ಮಾವತ ದೇವಿ ಅಳಕೋತ ಕುಂತಿರ್ತ ಏನಾಯ್ತು ಅವಾಗ ತಮ್ಮ ಮಾಧುಲಿಂಗ ತಾಯಿ ಕಣ್ಣೀರು ನೋಡಿ ಕೇಳ್ತಾನೆ ಏನತ್ತ ಕೇಳವರು ತಾಯಿ ನಿಮ್ಮ ಕಣ್ಣಾಗ ನೀರು ಬರ್ಲಾಕ ಏನ ಕಾರಣ ಅಂತ ಕೇಳ್ದ ಏನ್ ಹೇಳ್ತಾರಪ್ಪ ಅವಾಗ ಅವಾಗ ತಮ್ಮ ಪದ್ಮಾವತ ದೇವಿ ಅಂತ ಮಾಧುಲಿಂಗ ಏನು ತಿಳಿದು ಮಾಧುಲಿಂಗ ನೀವು ಅಪ್ಪನೇ ಅದಿ ನಿನಗಿಂದ ಬೆನ್ನೋ ಬುಜಿಗಳು ಇಲ್ಲ ಹೌದು ನಿನ್ನ ತಂದೆ ಕೈಯಿಂದ ಬೆನ್ನೋ ಬುಜಿಗಳು ತಗೊಂಡು ಬರಬೇಕು ಅದಕ್ಕೆ ನನಗೆ ಕಣ್ಣಾಗ ನೀರು ಬಂದವು ಅಂತಕ್ಕಂತ ಮಾತನ ಹೇಳಿದ್ರು ಅವಾಗ ತಮ್ಮ ತಾಯಿ ಕಟ್ಟಿರ್ತಕ್ಕಂತ ಬುತ್ತಿ ತಗೊಂಡು ಹೋಗಿ ತಂದೆ ಮುಂದೆ ಎಷ್ಟು ಹಿಂದಕ್ಕೆ ಸರಿದು ಕುಂದಿರ್ತಾನೆ ಹೌದು ಅವಾಗ ಮಾಧುಲಿಂಗನ ಬಾಡಿದ ಮುಖ ನೋಡಿ ಅಮೋಘ ಶುದ್ಧ ಕೇಳ್ತಾನ ಮಾಧುಲಿಂಗ ಏನತ್ತ ಕೇಳ್ತಾನ್ರಿ ಏನಂತ ಕೇಳ್ತಾನೆ ಕೇಳ್ತಮ್ಮ ಒಂದು ನಿಂಬೆ ಹಣ್ಣ ಭಂಡಾರ ಏನಿತ್ತು ನೋಡು ಅದರಿಂದ ಯಾವ
ರೇವತಾ ದೇವಿ ಜನಿಸಿ ಬರ್ತಾಳ ಹಿಂಗ ಅಮೋಘ ಶಬ್ದನ ಸಂತತಿ ಹಿಂಗ ಬೆಳಕೋತ ಬಂದಾಗ ಯಾವ ನಾಲ್ಕ ಮಂದಿ ಧರ್ಮರು ಹೊಟ್ಟಿಲಿ ಇಪ್ಪತ್ತೊಂದು ಮಂದಿ ಧರ್ಮರು ಹೊಟ್ಟಿಲಿ ನೂರ ಒಂದು ಮಂದಿ ಧರ್ಮರು ನೂರ ಒಂದು ಮಂದಿ ಧರ್ಮರು ಹೊಟ್ಟಿಲಿ ಸಾವಿರದ ಶತಕೋಟಿ ಸಿದ್ರು ಹೊತ್ತು ಬಂದಾರು ಹಿಂಗ ಅಮೋಘ ಶಬ್ದನ ಸಂತತಿ ನಮ್ಮ ಸಂತತಿ ಬೆಳಕೊಂತ ಬಂದಾಗ ಇನ್ನ ಮಾಳಿಂಗರೇನ ಸಂತತಿ ಹೆಂಗ ಬೆಳಕೊಂತ ಬಂದ ಅಂತಕ್ಕಂಥದ್ದು ಹೇಳ್ತಾರೆ ಕಲಾವಿದರು ಯಾಕಪ್ಪ ಅಂತಂದ್ರೆ ಅವರಿಗೆ ಮಾತಾಡಕ ತಮ್ಮ ಸ್ಟೋರಿ ಬಹಳ ಅದ ಬಹಳ ಅದ ನಮ್ದು ಸ್ವಲ್ಪ ಅದ ಹೆಂಗಪ್ಪ ಅಂತಂದ್ರೆ ಅವರು ಪಂಗಡಗಳು ಬಹಳ ಅದಾವ ನಮ್ಮಲ್ಲಿ ಅಮೋಘ ಶಬ್ದ ನಡ್ಕೊಂಡೇ ಹೋಗ್ಬೇಕಾಗತ್ತ ಹೌದಾ ಆ ಕಡೆ ಬೀರಪ್ಪ ಮಾಳಪ್ಪ ಜಗ್ಗಿನ ರೇವಣ ಸಿದ್ಧ ಕೊನಾರ ಶಬ್ದ ಹೆಂಗ ಹೋಗ್ತಾರ ನಾವು ಅಮೋಘ ಶಬ್ದ ನಡ್ಕೊಂಡೇ ಹೋಗ್ಬೇಕಾಗತ್ತದ ಅದಕ್ಕ ತಮ್ಮ ಇರ್ಲಿ ಮತ್ತ ಮುಂದಿನ ಸಂಧಿಗೆ ಹೇಳ್ಕೊಂತ ಹೋಗನಂತ ಪದ ಮುಂದುವರ್ಸನೆ ಹೆಂಗ ಹೆಂಗ್ರಿವ Thank you.